ಗುಡ್ ಮಾರ್ನಿಂಗ್. ಸೀರೆಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಲೇಬೇಕು ನೀವು, ಆಗಷ್ಟೇ ನಿಮಗೆ ಗೊತ್ತಾಗತ್ತೆ ಏನಿದು ಅಂತ. ತಮ್ಮನೇಲಿ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಇನ್ನೊಂದು ಮುಖ್ಯವಾಗಿ ವಿಚಾರ ಹೇಳ್ತೀನಿ, ದಯವಿಟ್ಟು ನಾನು ಕೊಟ್ಟಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ಕಾಲ್ ಏನಾಗುತ್ತೆ ಅಂದರೆ ಲೈನ್ ಯಾವಾಗಲೂ ಬ್ಯುಸಿ, ಅವ್ರಿಗೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಫೋನ್ ಮಾಡಿದಾಗ ತುಂಬ ಹೊತ್ತು ಮಾತಾಡ್ತಾ ಕೂತ್ಕೊಂಡಾಗ ಇನ್ನೊಬ್ಬರಿಗೆ ಆರ್ಡ್ರನ್ನ ಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಬೇಜಾರಾಗದೆ ವಾಟ್ಸಪ್ ಮಾಡಿ. ಅವರು ಸ್ಟೇಟಸ್ ಕೂಡ ಹಾಕ್ತಾರೆ, ಸ್ಟೇಟಸ್ಗಳನ್ನು ನೋಡ್ಕೊಂಡ್ಬಿಟ್ಟು ನೀವು ನಿಮ್ಗೇನು ಬೇಕು ಅಂತ ಆರ್ಡ್ರ್ ಮಾಡಿ. ವಾಟ್ಸಪ್ಪಲ್ಲೇ ನಿಮ್ಗೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ, ಅಂದರೆ ನಿಮಗೇನು ಆರ್ಡ್ರ್ ಬೇಕು ಅಂತ ಗೊತ್ತಾಗುತ್ತೆ. ಇನ್ನು ಸುಮಾರು ಜನ ನನಗೆ ಯಾವ ಸೀರೆ ಕೇಳಿದ್ರು ಇಲ್ಲ ಅಂತಿದ್ದೀರಾ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಾ. ಮಿಕ್ಕಿರೋ ಸೀರೆಗಳು ಇದೆಲ್ಲ ಬಾಕಿ ಇದೆ, ಇನ್ನು ಸೀರೆಗಳಿಲ್ಲ ಅಂತ ಏನೂ ಇಲ್ಲ, ಇಷ್ಟೆಲ್ಲ ಸೀರೆಗಳು ಇನ್ನೂ ಬಾಕಿ ಇದೆ. ಇವತ್ತು ಸಂಜೆ ನಾನು ಸ್ಟೇಟಸ್ಗೆ ಹಾಕ್ತೀನಿ, ಸ್ಟೇಟಸ್ ನೋಡ್ಕೊಂಬಿಟ್ಟು ನಿಮಗೇನು ಬೇಕು ನೀವು ಆರ್ಡ್ರ್ ಮಾಡಿ. ಓಕೆ, ತುಂಬ ಜನ ಅದೇ ಒಂದು ಡಿಸಪಾಯಿಂಟ್ ಆಗಿ ನನಗೆ ಮೆಸೇಜ್ ಹಾಕಿದಿರ, ಯಾವಾಗ ಕೇಳಿದ್ರು ಇಲ್ಲ ಅಂತ ಹೇಳ್ತೀರಾ, ಯಾವಾಗ ಕೇಳಿದ್ರೆ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ಹಾಗೆ ಹಾಟ್ ಫೇವ್ರೇಟ್ ಆಗಿ ಈ ಪೇಂಟೆಡ್ ಸೀರೆ ಆಲ್ಮೋಸ್ಟ್ ಖಾಲಿಯಾಗಿ ಇನ್ನು ಒಂದು 4-5 ಕಲರ್ ಉಳ್ಕೊಂಡಿದೆ. ಅದರಲ್ಲೂ ಕೆಲವೊಂದು ಫೇವ್ರೇಟ್ ಕಲರ್ಸ್ ಹಾಗೆ ಗೊತ್ತಾಗಿಲ್ಲ ಜನಗಳಿಗೆ. ತುಂಬ ಚೆನ್ನಾಗಿದೆ ಇದು, ಮಾತ್ರ ತುಂಬ ಸೂಪರ್ ಮೂವಿಂಗ್ ಅಂತಲೇ ಅನಿಸ್ತು ನನಗೆ. ಸೊ ನಿಮಗೆ ಯಾವ್ದು ಬೇಕು ಅಂತ ನೀವು ನೋಡಿಬಿಟ್ಟು ಸ್ಟೇಟಸ್ ನೋಡಿ ಆಮೇಲೆ ನೀವು ಆರ್ಡರ್ ಮಾಡ್ಬೋದು. ಹಲೋ, ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ಲಿಪ್ಸ್. ಹೇಗಿದ್ದೀರಾ ಎಲ್ಲರೂ? ರೆಗ್ಯುಲರ್ ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ನಾನು ನಿಮ್ಮನ್ನು ಯಾರನ್ನೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನಿಸ್ತಾ ಇಲ್ಲ. ಕಾರಣ ಯಾವುದೋ ಫಂಕ್ಷನ್, ಎಲ್ಲೋ ಟ್ರಾವೆಲ್ ಮಾಡಿದ ವೀಡಿಯೋಸ್ ನಾನು ಜಾಸ್ತಿ ಹಾಕ್ಬಿಟ್ರೆ ಹೇಗಾಗತ್ತೆ ಗೊತ್ತಾ? ಏನೋ ಒಂಥರ ಕಮ್ಯುನಿಕೇಷನ್ ಇಲ್ವಾ ನನಗೂ ನಿಮಗೂ ಅನ್ನಂಗಾಗತ್ತೆ. ಪ್ರತಿದಿನ ವ್ಲಾಗ್ಸ್ ಆಗ್ತಾ ಇರಬೇಕು, ವಾಯ್ಸ್ ಓವರ್ ಮಾಡ್ತಾ ಇರಬೇಕು, ಆವಾಗಲೇ ಒಂದು ನನಗೂ ನಿಮಗೂ ಇರೋ ಆ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಓಕೆ, ಇಷ್ಟು ರೆಡಿಯಾಗಿ ನಾ ಎಲ್ಲಿ ಹೊರಟಿದ್ದೀನಿ ಅಂತ ನೀವು ಅನ್ಕೋಬೋದು. ಒಂದು ರಿಸೆಪ್ಷನ್ ಇತ್ತು, ರೆಡಿಯಾಗಿದೆ, ಅದ್ರ ಜೊತೆಗೆ ಇಳಕಲ್ ಸೀರೆಗಳನ್ನು ತೋರ್ಸೋಣ ಅಂತ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿ. ಇಳಕಲ್ ಸೀರೆ ಉಟ್ಕೊಂಡು ನಾನು ರೆಡಿಯಾಗಿ ಹೊರಟ ಮೇಲೆ ನಿಮಗೆ ತೋರಿಸ್ದೆ ಇರೋಕ್ಕಾಗತ್ತಾ? ಇನ್ನೊಂದು ಏನು ಮೇನ್ ರೀಸನ್ ಗೊತ್ತಾ? ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ, ಗಾಯೋಸ್ ಗ್ಲಿಟ್ಸ್ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಇಳಕಲ್ ಸೀರೆಯ ಒಂದು ಏನು ಹೇಳ್ತಾರೆ ಪೂರ್ತಿ ಇಳಕಲ್ ಸೀರೆನ ನಮ್ಮ ಮಾರ್ಕೆಟಿಗೆ ತಂದಿದ್ದು ಅಥವಾ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸಿದ್ದು ಸಂಗೀತ. ಸಂಗೀತನ ತವರೂರು ಇಳಕಲ್. ಸೊ ಸಂಗೀತ ಇರೋದು ಬೇರೆ ಊರಲ್ಲಿ, ತವರೂರಿನ ಮಗ್ಗಗಳು ಎಲ್ಲ ನಶಿಸಿ ಹೋಗ್ತಾ ಇತ್ತು. ಅವ್ರಿಗೊಂಥರ ಬೇಜಾರಾಗ್ತಾಯಿತ್ತು. ಯಾವ ಟೈಮ್ ಗೊತ್ತಾ? ಇದು ಹೊಸ ಸಬ್ಸ್ಕ್ರೈಬರ್ಸಿಗೆ ನಾನು ಹೇಳ್ತಾ ಇರೋದು. ಕರೋನಾ ಟೈಮಲ್ಲಿ ಸಂಗೀತ ನಂಗೊಂದು ಕಾಲ್ ಮಾಡಿ ಮೆಸೇಜ್ ಮಾಡಿ ಹೇಳ್ತಾರೆ, ಮ್ಯಾಮ್ ಹಿಂಗೆ ಮಗ್ಗಗಳು ಸೀರೆಗಳು ನಮ್ಮೂರಿಂದು ಫೇಮಸ್ಸು ಅಂತ. ಅಲ್ಲಿ ತನಕ ನಾನು ಇಳಕಲ್ ಸೀರೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ, ಕೇಳಿದ್ದೇ ಹೊರತು ನಾನು ನೋಡೂ ಇರಲಿಲ್ಲ. ಹಂಗೆ ಹೇಳಿದಾಗ ನಾವೆಲ್ಲ ನಮ್ಮೂರಲ್ಲಿ ನೋಡಿದ್ದೀವಿ ಈ ಸೀರೆಗಳನ್ನ, ಬಟ್ ಅದೇ ಇಳಕಲ್ ಸೀರೆ ಅಂತ ನನಗೆ ಗೊತ್ತಿರಲಿಲ್ಲ. ಹಂಗೆ ಹೇಳಿದಾಗ ನಾವು ಅಂದ್ವಿ ಇಮ್ಮಿಡಿಯೇಟ್ಲಿ ಬರೋಕ್ಕಾಗಲ್ಲ ಸಂಗೀತ, ತುಂಬ ದೂರ ಇಳಕಲ್ಲು ಬರ್ತೀವಿ ಒಂದ್ಸಲ ಅಂತ ಹೇಳಿದ್ವಿ. ಬಟ್ ಲಕ್ಕಿಲಿ ಒಂದು ತಿಂಗಳೊಳಗೆ ನಮ್ಗೆ ಹೋಗೋಕೆ ಅವಕಾಶ ಸಿಕ್ತು. ಕರೋನಾ ಟೈಮು, ಅಲ್ಲಿ ಹೋಗಿ ಅವ್ರ ಪರಿಸ್ಥಿತಿಗಳನ್ನ ನೋಡಿಬಿಟ್ರೆ ನಮ್ಮ ಕಣ್ಣಲ್ಲೇ ನೀರು ಬಂತು. ಏನಿದು ಅಂತ ಅವ್ರು ಹೇಳ್ತಾರೆ, ಮೇಡಮ್ ನಮಗೆ ದಿನಕ್ಕೆ 50 ರೂಪಾಯಿ ತೊಗೊಂಡು ಮನೆಗೆ ಹೋಗ್ತಾ ಇಲ್ಲ, ನಾವು ತುಂಬ ಕಷ್ಟದಲ್ಲಿದ್ದೀವಿ ಅಂತ. ನಮಗೆ ಊಟಕ್ಕೂ ತೊಂದರೆ ಆಗಿದೆ ಮೇಡಮ್ ಅಂತಂದ್ರು. ಅಂದರೆ ಅವ್ರು ಯಾರು ವೀಡಿಯೋ ಮಾಡ್ತಿದ್ದೀವಿ ಅನ್ನೋದು ಏನು ಅವ್ರಿಗೆ ಅರಿವೇ ಇಲ್ಲ. ನಾವು ಮಗ್ಗ ನೋಡೋಕೆ ಹೋಗಿದ್ದೀವಿ ಅಂದ್ಕೊಂಡಿದ್ದಾರೆ, ಅಲ್ಲಿಂದ ಮಾತಾಡಿದ್ರು, ಶೂಟ್ ಮಾಡಿದ್ವಿ, ಬಂದ್ವಿ, ನಿಮ್ಮೆಲ್ಲರ ಪ್ರೋತ್ಸಾಹ ಹೇಗಿತ್ತು ಅಂದರೆ ಅವರೆಲ್ಲರೂ ಬದುಕೋದ್ರು. ಇದರಲ್ಲಿ ಏನು ಗೊತ್ತಾ, ಸಂಗೀತ ಮಧ್ಯದಲ್ಲಿ ಅವ್ರಿಗೆ ಒಂದು ದೋಣಿಯಾಗಿ ಇದ್ದಾರೆ. ಅಂದರೆ ಆ ಎಲ್ಲ ಮಗ್ಗ ನೇಕಾರರಿಗೆ ಒಬ್ಬರು ಸಹಾಯ ಹಸ್ತ ಚಾಚಬೇಕಿತ್ತು, ಅದನ್ನು ನಮ್ಮ ಸಂಗೀತ ಮಾಡಿದ್ರು. ಸೊ ಸಂಗೀತ ಮೂಲಕ ನಮ್ಮೆಲ್ರಿಗೂ ಆ ಸೀರೆಗಳು ಸಿಗುವ ಹಾಗಾಯಿತು. ಸೊ ಇವತ್ತು ಇಳಕಲ್ ಸೀರೆಗಳನ್ನ ನಾನು ಅಮ್ಮ, ಇನ್ನೇನು ಅಮ್ಮ ನಾನು ಇಬ್ರು ಎರಡು ಸೀರೆ ತಗೊಂಡ್ವಿ. ಅದ್ರ ಜೊತೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ನಂದು ಫ್ಯಾಮಿಲಿ ಎಲ್ಲರೂ ಸೇರಿ ಒಂದೇ ಸಲ ಸಂಗೀತ ಏನು ಮಾಡ್ತಾರೆ, ಗ್ರೂಪಿಗೆ ಸಾರೀಸು ಸ್ಟೇಟಸ್ಗೆ ಹಾಕ್ತಾ ಇರ್ತಾರೆ, ಅವರೆಲ್ಲ ಸೆಲೆಕ್ಟ್ ಮಾಡಿ ನನಗೆ ಕಳಿಸಿರ್ತಾರೆ, ನೀನು ತರಿಸುವಾಗ ಇದೆಲ್ಲ ತರಿಸ್ಬಿಡೆ ಅಂತ. ಸೊ ನಾನು ಆ ಸೀರೆಗಳನ್ನೆಲ್ಲ ತರಿಸ್ದೆ, ಅಮ್ಮಂದ್ಯಾವುದು ನಂದ್ಯಾವುದು ಅಂತ ತೋರಿಸ್ತೀನಿ. ಹಾಗೆ ನಾನು ಬೇರೆ ತರಿಸ್ಕೊ ಅಂದರೆ ನನ್ನ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಅಂತ ತರಿಸಿರೋ ಸೀರೆಗಳನ್ನೂ ನಿಮಗೆ ತೋರಿಸ್ತೀನಿ. ತುಂಬ ಏನಲ್ಲ, ಒಂದು 4-5 ತರಿಸಿದ್ದೀವಿ ನಾವು, ಅಷ್ಟನ್ನು ತೋರಿಸ್ತೀನಿ ನಿಮಗೆ. ಹಾಗೆ ಒಂದಷ್ಟು ಪರ್ಸ್ಗಳನ್ನು ತರಿಸಿದೆ, ಬಿಕಾಸ್ ಅರ್ಶನ ಕುಂಭಕ್ಕೆ ಅಂತ ಮನೆಗೆ ಬಂದವ್ರಿಗೆ ಕೊಟ್ಬಿಡ್ತೀನಿ, ಖಾಲಿಯಾಗಿತ್ತು. ಸಂಗೀತ ಪರ್ಸ್ ತುಂಬ ಗಟ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ತರಿಸ್ದೆ. ಈಗ ನಾನು ಹುಟ್ಟಿರೋದು ಕೂಡ ಹೊಸ ಇಳಕಲ್ ಸೀರೆನೇ, ಅವ್ರ ಹತ್ರ ತರಿಸ್ಕೊಂಡಿದ್ದು ಇಳಕಲ್ ಸೀರೆ. ಈ ಇಳಕಲ್ ಸೀರೆಗಳಿಗೆ ಬ್ಲೌಸ್ ಬೇಕಂತಿಲ್ಲ, ಯಾವುದಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಅದೆಲ್ಲದಕ್ಕಿಂತ
ಬೇರೆ ಕಾಂಟ್ರಾಸ್ಟ್ ಅಲ್ಲಿ ಹಾಕಿದ್ರೇನೆ ಚಂದ. ಸೊ ಟ್ರೆಡಿಷನಲ್ ಆಗಿರುತ್ತೆ ನೋಡಿ. ಇಳ್ಕಲ್ ಸೀರೆ ತೋರಿಸ್ತೀನಿ ನಿಮ್ಗೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಸೀರೆ, ತುಂಬಾ ಇಷ್ಟ ಆಯ್ತು ನನ್ಗೆ. ಬ್ಲ್ಯಾಕ್ ಸ್ಪೆಷಲಿ ತುಂಬಾ ಚೆನ್ನಾಗೂ ಇರುತ್ತೆ ಸೀರೆ, ಯಾರು ಉಟ್ಟರು ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಫಂಕ್ಷನ್ ಆಗಿರೋದ್ರಿಂದ ಬ್ಲ್ಯಾಕ್ ಇಡಬಹುದು, ಈ ಸಮ್ಮರ್ ಅಲ್ಲಿ ಹಗಲೊತ್ತು ಬ್ಲ್ಯಾಕ್ ಉಟ್ಕೊಳಕ್ ಆಗಲ್ಲ. ಹಾಗೆ ಈ ಇಳ್ಕಲ್ ಸೀರೆಗಳೆಲ್ಲ ಸಾಫ್ಟ್ ಆಗಿರುತ್ತೆ, ನೇಯ್ದಿರೋ ಸೀರೆಗಳಾಗಿರೋದ್ರಿಂದ. ಇದು ರೇಷ್ಮೆ ಸೆರಗು, ಇದಕ್ಕಿರೋದು ರೇಷ್ಮೆ ಸೆರಗು ನೋಡಿ, ತುಂಬಾ ಸಾಫ್ಟ್ ಆಗಿರುತ್ತೆ, ಹಾಗಾಗಿ ನಾವು ಉಟ್ಕೋಬಹುದು ಆರಾಮಾಗಿ. ಸೊ ಬನ್ನಿ, ಯಾವ್ಯಾವ ಸೀರೆ ಕಳ್ಸಿದಾರೆ ಅಂತ ನೋಡಿ. ನಿಮ್ಗೆಲ್ಲ ನಿಮಗೇನಾದ್ರೂ ಇಷ್ಟ ಆದ್ರೆ ಇದೇ ಅಂತಲ್ಲ ಸಂಗೀತನ ಗ್ರೂಪ್ಗೆ ಜಾಯ್ನ್ ಆಗಿ ಅಥವಾ ಸಂಗೀತರ ಹಾಕೋ ಸ್ಟೇಟಸ್ನ ನೋಡ್ತಾ ಇರಿ, ಬೇಕಾದಷ್ಟು ವೆರೈಟಿ ಸಿಕ್ಕತ್ತೆ. ನನಗೆ ನಿಜ ಆಸೆ ಆಗತ್ತೆ, ನೀವೆಲ್ಲರೂ ನೋಡ್ದಂಗೆ ಕುಂಕುಮಕ್ಕೆ ಹೋದಾಗ ಸೀರೆ ಕೊಟ್ಟಿರ್ತಾರೆ, ಫಂಕ್ಷನ್ಗಳಿಗೆ ಹೋದಾಗ ಸೀರೆ ಕೊಟ್ಟಿರ್ತಾರೆ, ನಮ್ಮ ಮನೆ ಮದುವೆಗಳು ಅಕ್ಕ ಸೀರೆ ಕೊಟ್ಟರು, ಈ ಥರ ಎಷ್ಟೊಂದು ಆಗಿರುತ್ತೆ. ನಾನು ಕೈಯಾಗಿ ತಗೊಳ್ಳೋದು ತುಂಬ ಅಪರೂಪ, ನೀವೆಲ್ಲ ಅನ್ಕೊಳ್ತೀರಾ ಇಷ್ಟು ಸೀರೆ ಇದೆ ಅಂತ. ಏನು ಮಾಡೋಕ್ಕಾಗ, ನನಗೆ ಇಷ್ಟ ಆಗೋದು ಕಾಟನ್. ಮಂಚಿ ಸರ್ ಅಂಗಡಿಗೆ ಹೋಗ್ಬಿಟ್ಟು ಅಷ್ಟು ರಾಶಿ ರೇಷ್ಮೆ ಸೀರೆಗಳ ಮಧ್ಯೆ ಅವೆಲ್ಲ ಬಿಟ್ಟು ಕಾಟನ್ ಸೀರೆಗಳನ್ನು ತೊಗೊಂಡು ಬಂದಿದ್ದೆ, ನಂಗೆ ಕಾಟನ್ ತುಂಬ ಇಷ್ಟ ಅಂತೇಳಿ. ಸೊ ಈ ಥರ ಆಗತ್ತೆ, ಹಂಗಾಗಿ ನಾನು ತುಂಬ ನೋಡಿದ್ದೆಲ್ಲ ಆಸೆ ಪಟ್ಟು ತರ್ಸಕ್ಕೆ ಹೋಗಲ್ಲ, ನೋಡ್ಕೊಂಡು ಸುಮ್ಮನಾಗಿರ್ತೀನಿ. ಬಟ್ ಒಂದ್ಸಲ ಎಲ್ಲರೂ ತರಿಸ್ಕೊಡು, ನಾವೆಲ್ಲ ಒಟ್ಟಿಗೆ ತರ್ಸೋಣ ಅಂದಾಗ ನಾನು ಒಂದೆರಡು ಹಾಕ್ತೆ, ಅಮ್ಮನೂ ಒಂದು ತರಿಸ್ಕೊಡು ಅಂದರು, ಅಮ್ಮನಿಗೊಂದು ನನಗೆ ಎರಡು, ನಾನು ತರಿಸ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ನಾನು ಇಷ್ಟಪಟ್ಟು ತರಿಸಿದೆ ಮೊದಲನೇ ಸೀರೆ ಇದು. ಸಂಗೀತಂಗೆ ಫಸ್ಟ್ ನಾನು ಇದ್ರದ್ದು ಫಸ್ಟ್ ಪೇಮೆಂಟ್ ಹಾಕಿ ಆಮೇಲೆ ಆರ್ಡರ್ ಮಾಡಿದ್ದು. ಸಂಗೀತ ಅಂತಿದ್ರು, ಕೇಳೋದೇ ಇಲ್ಲಲ್ಲ ಮೇಡಮ್ ನೀವು, ಏನು ವಿಚಾರ್ಸಕ್ಕೆ ಮುಂಚೆನೆ ಅಮೌಂಟ್ ಹಾಕ್ಬಿಟ್ಟಿರ್ತೀರಾ ಅಂತ ಹೇಳಿ. ಯಾಕಂದ್ರೆ ನಂಗೆ ತುಂಬ ಇಷ್ಟ ಆಯಿತು. ಅದು ಚೆಕ್ಸ್ ಇದೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆಕ್ಸ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಉಟ್ರೆ ಬಾರ್ಡರ್ ನೋಡಿ, ತುಂಬ ಕಾಸ್ಟ್ಲಿ ಇಲ್ಲ, 1000 ಒಂದು 15 ದಿನ 20 ದಿನ ಜಾಸ್ತಿ ಆಯ್ತೇನೋ ನಾನು ಹಾಕ್ಬಿಟ್ಟು. ಅವರು ಎಲ್ಲ ಸೀರೆ ಒಟ್ಟಿಗೆ ಕಳ್ಸೋಣ ಅಂತ ಹಾಗೆ ಇಟ್ಕೊಂಡಿದ್ರು. ಇದು ಸೆರಗಿ ಈ ಥರನೇ ಬರುತ್ತೆ, ಇಳ್ಕಲ್ದಂದ್ರೆ ಈ ಥರ ಬರುತ್ತೆ. ಸೆರಗಿ ಇಂಪಾರ್ಟೆಂಟ್ ಅಲ್ಲ, ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಸುಮಾರು ಕಲರ್ಸ್ ಇತ್ತು, ಬಟ್ ನನಗೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿತ್ ರೆಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದು ತರಿಸಿದೆ ನೋಡಿ. ಹಾಗೆ ನಾನು ಸೆಲೆಕ್ಟ್ ಮಾಡಿದಾಗ ಅಮ್ಮ ಬೇಡ ಬೇಡ ಇದು ತರಿಸ್ಬೇಡ 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 ಅಂದರು, ಆದರೂ ಆಸೆ ಪಟ್ಟು ನಾನು ತರಿಸಿದ್ದು ಟೆಂಪಲ್ ಬಾರ್ಡರ್ ಸಾರಿ. ಹೇಗಿದೆ ಹೇಗಿದೆ, ನಾನು ತುಂಬ ಇಷ್ಟಪಟ್ಟು ತರಿಸಿದೆ. ಅಮ್ಮ ಇದು ಬೇಡ ಡಾರ್ಕ್ ಕಲರ್ ತರಿಸು ಡಾರ್ಕ್ ಕಲರ್ ತರಿಸು ಅಂದರು. ಯಾಕೋ ಗೊತ್ತಿಲ್ಲ ನನಗೆ ಇದ್ರ ಮೇಲೆ ಮನಸ್ಸಾಯಿತು, ನಾನು ಇದನ್ನೇ ತರಿಸ್ಕೋಬೇಕು ಅಂತ ಅಮ್ಮನಿಗೂ ಹೇಳಿಲ್ಲ ತರಿಸ್ಕೊಂಡೆ. ಬ್ಲೌಸ್ ಅಂತೂ ಇದ್ದೇ ಇರುತ್ತೆ, ಬ್ಲ್ಯಾಕ್ ಬ್ಲೌಸ್ ಯಾವುದಾದ್ರೂ ಹಾಕ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ ಟೆಂಪಲ್ ನೋಡಿ. ಇದ್ರಲ್ಲಿ ಸೇಮ್ ರೇಷ್ಮೆ ಸೀರೆ, ನಮ್ಮ ಮಂಚಿ ಸೀರೆದಲ್ಲಿ ರೇಷ್ಮೆ ಸೀರೆ ದೇಯ್ತಾರೆ. ಇದು ಇಳ್ಕಲ್ ಸೀರೆ, ಇಳ್ಕಲ್ ಸೀರೆ ಅಂದರೆ ಇಳ್ಕಲ್ ಸೆರಗು ಬರುತ್ತೆ, ಹಾಗೆ ನಮಗೆ ಏನಾದರೂ ಉಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಾಫ್ಟ್ ಆಗಿದೆ ಸೀರೆ, ರಫ್ ಇಲ್ಲ, ತುಂಬ ಸಾಫ್ಟ್ ಆಗಿದೆ. ಉಟ್ಟರೆ ಭಾರಿ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ನೀವೆಲ್ಲ ನಿಜ ಕೇಳ್ತೀರಿ, ನಾನು ಉಟ್ಟಾಗ ನೀವು ಅಂತೀರಾ ತುಂಬ ಚೆನ್ನಾಗಿದೆ ಅಂತ. ಇವಾಗ ನಾನು ಸೀರೆ ತೋರಿಸೋದು ನಿಮಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಹೇಗಿದೆ ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದು ನಂದು, ಅದೇ ಟೆಂಪಲ್ ಅಲ್ಲಿ ಇದು ಅಮ್ಮಂದು. ಅಮ್ಮ ನಂಗೆ ಇದನ್ನ ತರಿಸ್ಕೊಡು ಅಂತಂದ್ರು, ಇದನ್ನ ತರಿಸಿದೆ. ಅಮ್ಮನಿಗೆ ಇದಿಷ್ಟ ಆಯ್ತು. ನನ್ಗೆ ಬ್ಲೂ ಕಾಂಬಿನೇಷನ್ ಸುಮಾರು ಸೀರೆ ಇದ್ದಿದ್ರಿಂದ ನಂಗೆ ಅದು ಏನೋ ಒಂಥರ ಚೆನ್ನಾಗಿ ಅನಿಸ್ತು. ಸ್ಕಿನ್ ಕಲರು ಬ್ರೌನ್ ಕಲರು ಚೆನ್ನಾಗಿದೆ, ಸೀರೆಗಳು ಮಾತ್ರ ಸಕ್ಕದಾಗಿದೆ. ಇದು ಏನೋ ಆತರ ಓಪನ್ ಮಾಡಕ್ಕೆ ಬರ್ತಾ ಇಲ್ಲ, ಅದು ಚೆನ್ನಾಗಿ ಬಂತು ನೋಡಿ. ಒಂಥರ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ. ಹಾಗೆ ಇದು ನನ್ನ ಫ್ರೆಂಡಿಗೆ, ಬಿಕಾಸ್ ಈ ತರ ಸೀರೆಗಳು ನಾನು ಅರ್ಶನ ಕುಂಕುಮ ಕೊಡಕ್ಕೆ ತುಂಬಾ ತರಿಸ್ಕೊಟ್ಟಿದ್ದೀನಿ, ನನ್ನ ಫ್ರೆಂಡ್ ಬೇಕು ಅಂತ ಹೇಳಿದ್ರು, ಹಂಗಾಗಿ ತರಿಸಿದ್ದು ನೋಡಿ. ಚೆನ್ನಾಗಿದಲ್ಲ ಈ ಸೀರೆ ಅಂತೂ, ಎಷ್ಟು ಕೊಟ್ಟಿದೀವೋ ಗೊತ್ತಿಲ್ಲ, 1100 ರೂಪಾಯಿ ಇತ್ತು, ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ. ನಾನು ಅವಾಗ ತರಿಸುವಾಗ ಈಗ ಟೋಟಲ್ ಇನ್ನ ಇದೆಲ್ಲದಕ್ಕೂ ನಾನು ಪೇ ಮಾಡಿಲ್ಲ, ಇನ್ನ ಈಗ ಕಳಿಸ್ತಾರೆ ಬಿಲ್ಲು, ಇನ್ನ ಪೇ ಮಾಡಿಲ್ಲ ನಾನು. ಪರ್ಸ್ಗಳು ಅದೆಲ್ಲ ತರಿಸಿದಿಲ್ವಾ, ಎಲ್ಲದು ನೋಡ್ಬೇಕು. ಒಂದೇ ಒಂದು ಸೀರೆಗೆ ಮಾತ್ರ ಪೇಮೆಂಟ್ ಮಾಡ್ಬಿಟ್ಟಿದ್ದೆ ನಾವು ಮುಂಚೆನೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ.
ಹಾಗೆ 4,000 5,000 ಅಷ್ಟು ಕಾಸ್ಟ್ಲಿ ಎಲ್ಲ ಯಾವುದೂ ಇಲ್ಲ. ಓಕೆ, ಇದು ಇದನ್ನ ನಮ್ಮಕ್ಕ ತರಿಸಿದ್ರೆ ಕಾರಣ ಏನಂದ್ರೆ, ಈ ತರ ಸೀರೆ ನಾನು ಲಾಸ್ಟ್ ಟೈಮ್ ತರಿಸಿ ತುಂಬಾ ಜನ ತಗೊಂಡ್ರು, ಅವಾಗ ಅವ್ರಿಗೆ ಸಿಗ್ಲಿಲ್ಲ, ಹೇಳಿದ್ರು ನಂಗೆ ಅದೇ ಗ್ರೀನ್ ಅಂಡ್ ಬ್ಲೂ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅಕ್ಕ ಇದನ್ನ ತರ್ಸ್ಕೊಂಡಿದ್ದಾರೆ, ಇದು ಅವ್ರಿಗೆ ಕೊಡೋದು, ತುಂಬಾ ಚೆನ್ನಾಗಿದೆ ಅಲ್ಲ. ಇಳ್ಕಲ್ ಸೀರೆ ಒಂದು ಇದನ್ನೇ ಬೇರೆ, ಡಿಸೈನ್ಸ್ ಅದು ಬೇರೆ. ನಾವು ಉಟ್ಟರೇನು ಟ್ರೆಡಿಷ್ನಲ್ ಆಗಿರೋ ಈ ತರ ಸೀರೆಗಳನ್ನೇ ಉಡ್ಬೇಕು ಅನ್ನೋದು ನನ್ನ ಒಂದು ಮಗ್ಗದ ಸೀರೆ ಉಡ್ಬೇಕು ಅನ್ನೋದು ಆಸೆ. ಆಸೆ ಅಲ್ಲ ಅದು ಒಂದು ಗುರಿ ಅನ್ನಂಗೆ ಆಗ್ಬಿಡಿದೆ. ಇವಾಗ ಅವ್ರಿಗೆ ನೇಕಾರಕ್ಕೆ ಸಪೋರ್ಟ್ ಮಾಡೋಣ ಅನ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ಇನ್ನು ಮುಂದೆ ಯಾರ್ಯಾರು ಸಿಗ್ತಾರೋ ಈ ದಾರಿಯಲ್ಲಿ ನೋಡೋಣ. ಹಾಗೆ ವಿಸ್ಕೋಸ್ದು ಇದು ಮೊನ್ನೆ ದೇವ್ ಕಾರ್ಯದಲ್ಲಿ ಅಲ್ಲೆಲ್ಲ ನಮ್ಮ ಕೋ ಸಿಸ್ಟರ್ಸು ಅವ್ರ ಮಕ್ಕಳೆಲ್ಲ ತುಂಬ ಜನ ಹುಟ್ಟಿದ್ರು, ಇದನ್ನ ನೋಡಿ ನನ್ನ ಫ್ರೆಂಡ್ ಕೇಳಿದ್ದು ತರಿಸ್ಕೊಡು ಅಂತ. ಸೊ ಇದು ಪಿಂಕ್ ಸರ್ಗು, ಪಿಂಕ್ ಬ್ಲೌಸ್ ಬರುತ್ತೆ ನೋಡಿ, ಪಿಂಕ್ ಸರ್ಗು ತುಂಬ ಚೆನ್ನಾಗಿದೆ ನೋಡಿ. ಪ್ಯಾರೆಟ್ ಗ್ರೀನ್ ವಿಸ್ಕೋ ಸಾರಿ ವಿತ್ ಪಿಂಕ್ ಬಾರ್ಡರ್. ಸೊ ಅಷ್ಟೇ ಸೀರೆಗಳನ್ನೇ ಅಷ್ಟೇ, ಬಟ್ ಪರ್ಸ್ಗಳಿದೆ ತೋರಿಸ್ತೀನಿ ನಿಮಗೆ. ನಾನು ನಂದು ಪವರ್ ಬ್ಯಾಂಕು ವೈರ್ಗಳೆಲ್ಲ ಹಾಕೋತೀನಿ, ಅದಕ್ಕೆ ಎರಡು ಜಿಪ್ಪಿನ ಬೇಕಾಗತ್ತೆ ಮೆಮೊರಿ ಕಾರ್ಡ್ಸ್ ಹಾಕೋಕ್ಕೆ. ಅದು ಒಂದು ಹಾಳಾಗೋಗಿತ್ತು, ನಾನು ಅಲ್ಲೇ ತಂದಿದ್ದು, ಸಂಗೀತ ಅಂತ ತರಿಸಿದ್ದು ಹಾಳಾಗೋಗಿತ್ತು, ಅದು ಒಂದೆರಡು ತರ್ಸೋಣ. ನನಗೆ ಪರ್ಸ್ನಲ್ ಯೂಸಿಗಿದ್ದು ಹಾಗೆ ಇದು ಅದರಲ್ಲೇ ಒಂದೆರಡು ಮೂರು ತರಿಸಿದ್ದೀನಿ. ಹ್ಯಾಂಡಿ ಆಗಿರುತ್ತೆ, ಗಿಫ್ಟ್ ಕೊಡೋಕ್ಕೂ ಚೆನ್ನಾಗಿರುತ್ತೆ, ಖುಷಿಯಿಂದ ಯೂಸ್ ಮಾಡ್ತಾರೆ ಯೂಸ್ ಮಾಡೋರು ಅಂತ. ಸಾಂಟಾ ಕ್ಲಾಸ್ದು ನೋಡಿ, ಹಾಗೆ ಇದು ಎರಡು ಕಲರ್ಸ್ ಇದೆ ಅದರಲ್ಲಿ. ಈ ಪರ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಈ ಪರ್ಸ್ಗಳಂತೂ ಅದು ಎಷ್ಟು ಜನಕ್ಕೆ ನಾನು ಕೊಟ್ಟಿದ್ದೀನೋ ಏನೋ, ಎಷ್ಟು ಜನ ಖುಷಿ ಪಟ್ಟಿದ್ದಾರೆ ನಿಜವಾಗ್ಲೂ, ಸಖತ್ತಾಗಿದೆ ಈ ಪರ್ಸ್ಗಳು. ತುಂಬ ಜನಕ್ಕೆ ನಾನು ಕುಂಕುಮ ಕೊಟ್ಟಿದ್ದೀನಿ. ಬ್ಲೌಸ್ ಪೀಸ್ ಕೊಟ್ಟರೆ ಏನು ಮಾಡ್ತಾರೆ, ಇದೇ ಬ್ಲೌಸ್ ಪೀಸ್ ಕೊಟ್ಟರು ತುಂಬ ರೇರು, ಮತ್ತು ಅವ್ರು ತೊಗೊಳಂಗೆ ಇನ್ನೊಬ್ರಿಗೆ ಕೊಟ್ಟೇ ಕೊಡ್ತಾರೆ. ಅದ್ರ ಬದಲಿ ಇದೇ ಅವ್ರು ಕೊಟ್ಟರೆ ಈ ಥರ ವಸ್ತುಗಳನ್ನು ಕೊಟ್ಟರೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ನನ್ನ ಭಾವನೆ. ಸೊ ಮಗ್ಗಗಳನ್ನು ಉಳಿಸೋಣ, ರೈತರನ್ನ ಉಳಿಸೋಣ, ಒಂದು ಉದ್ದೇಶ ಇಟ್ಕೊಂಡು ಬದುಕೋಣ. ಏನಾಗ್ತಾ ಇದೆ ಅಂತಂದರೆ, ಎಲ್ಲ ಬರೀ ನಾವು ಏನಂತಾರೆ ಮಾಡರ್ನ್ ಒಂದು ಈ ಆಧುನಿಕತೆಯಲ್ಲಿ ಎಷ್ಟು ಮುಳುಗೋಗಿದ್ದೀವಿ ಅಂತಂದರೆ, ಚಿಕ್ಕ ಚಿಕ್ಕ ಒಂದು ಸೂಕ್ಷ್ಮತೆಗಳನ್ನು ಗಮನಿಸೋದೇ ಬಿಟ್ಬಿಡೀವಿ. ಏನಾಗ್ತಾ ಇದೆ ಆರೋಗ್ಯಕ್ಕೆ, ನೀವು ಯಾವುದೇ ಹಾಸ್ಪಿಟಲ್ಗೆ ಹೋಗ್ರಿ ಸಿರಿಧಾನ್ಯ ತಿನ್ನಿರಿ ಅಂತಾರೆ, ಕೋಲ್ಡ್ ಪ್ರೆಸ್ಡ್ ಅಂದರೆ ಗಾಣದ ಎಣ್ಣೆ ತಿನ್ನಿರಿ ಅಂತ ಹೇಳ್ತಾರೆ, ಸಕ್ಕರೆ ಬಿಡಿ ಅಂತಾರೆ, ಗೊತ್ತು. ಅದನ್ನು ತಗೋಬೇಕು ಅಂದರೆ ಅಯ್ಯೋ ಮೇಡಮ್ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ, ಯಾಕೆ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ರೈತರು ಬೆಳೆದಾಗ ಎಲ್ಲದು ಹಗ್ಗವಾಗಿ ಸಿಗುತ್ತೆ, ಆದರೆ ಏನಾಗ್ತದೆ ಆರ್ಗ್ಯಾನಿಕ್ ಬೆಳೆಯೋರೇ ತುಂಬ ಕಡಿಮೆ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಎಲ್ಲೋ ಒಬ್ಬರು ಬೆಳೀತಾ ಇದ್ದಾರೆ, ಅದು ತುಂಬ ಕಾಸ್ಟ್ಲಿ ಅಂತ ನಿಮಗೆ ಅನ್ನಿಸ್ತಾ ಇದೆ. ಸೊ ವ್ಯತ್ಯಾಸ ಇಷ್ಟೇ, ಅರ್ಥ ಮಾಡಿಕೊಂಡು ಮುನ್ನಡೆಯೋಣ, ಉಳಿಸೋಣ, ಬೆಳೆಸೋಣ, ದೇಶಕ್ಕೋಸ್ಕರ ನಮ್ಮದು ಕಾಂಟ್ರಿಬ್ಯೂಷನ್ ಅಂದ್ಕೊಳ್ಳಿ. ಈ ಕಾಂಟ್ರಿಬ್ಯೂಷನ್ ಮಾಡ್ತಾ ಮಾಡ್ತಾ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅನ್ನೋದನ್ನು ಮರಿಬೇಡಿ. ಬಿಕಾಸ್ ಈಗ ಏನೇ ಮಾಡಿದ್ರೂ ಅಟ್ಲೀಸ್ಟ್ ಒಂದು ಕಿಂಚಿತ್ ಸ್ವಾರ್ಥ ಇದ್ದೇ ಇರುತ್ತೆ ನಮಗೆ. ಇದರಲ್ಲಿ ಏನು ಸ್ವಾರ್ಥ ಅಂದರೆ, ನಾವು ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು, ಮೈಗೆ ಯಾವುದೇ ಒಂದು ಇನ್ಫೆಕ್ಷನ್ಸು ಅಲರ್ಜೀಸು, ಮೈಗೆ ಯಾವುದೇ ಅಲರ್ಜೀಸ್ ಆಗದೆ ಇರೋವಂಥ ಸ್ಕಿನ್ ಫ್ರೆಂಡ್ಲಿ ಇರೋವಂಥ ಬಟ್ಟೆಗಳನ್ನು ಧರಿಸ್ಬೇಕು. ಅದರಲ್ಲಿ ಈ ಸಮ್ಮರಲ್ಲಿ ಸ್ಪೆಷಲಿ ಕಾಟನ್ ಬಟ್ಟೆಗಳನ್ನು ಧರಿಸ್ಬೇಕು. ಕಾಟನ್ ಬಟ್ಟೆ ಧರಿಸ್ಬೇಕು ಅಂದರೆ ಈ ಥರ ಮನೇಲಿ ನೇಯ್ದಿರೋ ಬಟ್ಟೆಗಳನ್ನು ಧರಿಸಿದಾಗ ನಿಜವಾಗ್ಲೂ ಅದು ಖುಷಿ ಕೊಡುತ್ತೆ ಮೈಗೆ. ಸೊ ಸದ್ಯದಲ್ಲೇ ಬ್ಯಾಂಗ್ಳೂರಲ್ಲಿ ಕೂಡ ನಿಮಗೆ ಇನ್ನೂ ಒಂದು ವೆರೈಟಿ ಸೀರೆಗಳನ್ನು ಪರಿಚಯ ಮಾಡೋದಿದೆ, ಮಾಡ್ತೀನಿ, ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲೂ ಕೂಡ ಹೋದಾಗ ನಾನು ತೋರಿಸ್ತೀನಿ. ಆಲ್ಮೋಸ್ಟ್ ನಾನು ಎನರ್ಜೆಟಿಕ್ ಆಗಿ ಮತ್ತೆ ರಿಬೌಂಡ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಹಾರೈಕೆಗೆ ವಿಶಸ್ಗೆ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಇಷ್ಟೊತ್ತು ನೋಡಿದ್ದಕ್ಕೆ ಪೇಷನ್ಸಿಂದ, ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೊಸ ನೋಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾಳೆ ಮತ್ತೊಂದು ವೆರಿ ಇನ್ಫಾರ್ಮೇಟಿವ್ ವ್ಲಾಗ್ನ ನಾನು ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು.